ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಇವತ್ತು ಭಾನುವಾರ ಮಾಮೂಲಿಯಾಗಿ ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತಿನ ತಿಂಡಿಗೆ ಚಿಕನ್ ಶವರ್ಮಾನ ಮಾಡಿದ್ದೆ ನಾವು ಹೊರ್ಗಡೆ ಎಲ್ಲ ತಿಂತಿರಾ ತಿಂತೀವಲ್ಲ ಸೇಮ್ ಅದೇ ಥರ ಮನೇಲೆದೇ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಶವರ್ಮ ಮಾಡಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಮೊಯೋನಿಸ್ನು ಕೂಡ ಮಾಡ್ಕೊಂಡಿದ್ದೀನಿ ಮೊಯೋನಿಸ್ನ ಸುಮಾರು ಸಲ ತೋರಿಸಿದ್ದೀನಿ ನೀವು ಆಲ್ರೆಡಿ ನೋಡಿರ್ಬೋದು ಇನ್ನು ಇವಾಗ ಸ್ವಲ್ಪ ಶಾಪಿಂಗ್ ಹೊರಡೋಣ ಅಂತ ಹೇಳಿ ನಾನು ಮತ್ತೆ ನನ್ನ ಹಸ್ಬೆಂಡು ರೆಡಿಯಾಗಿ ಹೊರಟಿದ್ದೀವಿ ಏನು ಶಾಪಿಂಗ್ ಅಂದರೆ ನಾರ್ಮಲ್ ಸ್ವಲ್ಪ ಜ್ಯುವೆಲ್ರಿಸ್ನೆಲ್ಲ ತೊಗೊಳ್ಬೇಕು ಅಂದರೆ ಲಾಸ್ಟ್ ಟೈಮ್ ನಾನು ಸ್ಯಾರಿಗಳನ್ನೆಲ್ಲ ತೊಗೊಂಡಿದ್ದೆ ನೋಡಿ ಅದಕ್ಕೆಲ್ಲ ಮ್ಯಾಚ್ ಮಾಡಿ ಕೆಲವೊಂದು ಜ್ಯುವೆಲ್ರೀಸ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕಪೇಟೆಗೆ ಹೋದಾಗ ಸ್ವಲ್ಪ ತೊಗೊಂಡು ಬಂದಿದ್ದೆ ಇನ್ನು ಇನ್ನೂ ಸ್ವಲ್ಪ ತೊಗೊಳ್ಬೇಕು ಮತ್ತು ನನ್ನ ಕಝಿನ್ಗೆ ನನಗೆ ಇಬ್ಬರಿಗೂ ತೊಗೊಳ್ಬೇಕಲ್ಲ ಹಾಗಾಗಿ ಸ್ವಲ್ಪ ಮಾತ್ರ ತಂದಿದ್ದವು ಇನ್ನೊಂದು ಸ್ವಲ್ಪ ತಂದಿರಲಿಲ್ಲ ಯಾವಾಗಲೂ ನಾನು ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೋ ಇಲ್ಲಾಂದರೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದವು ಎರಡು ಕಡೆ ಹೋಗಿ ಆಲ್ಮೋಸ್ಟ್ ನಾವು ಶಾಪಿಂಗ್ ಮಾಡ್ಕೊಂಡು ಬರೋದು ಇವತ್ತು ನನ್ನ ಹಸ್ಬೆಂಡು ಯಾವಾಗಲೂ ಹೋಗಿದ ಕಡೆನೇ ಹೋಗ್ತಿರಲ್ಲ ಇವತ್ತೇನಾದರೂ ಬೇರೆ ಕಡೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಕಮರ್ಷಿಯಲ್ ಸ್ಟ್ರೀಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಬೆಳಗ್ಗೆ ಶವರ್ಮ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಆ ರೆಸಿಪಿನೂ ಕೂಡ ನಾನು ಇವಾಗ ಹಾಕ್ತೀನಿ ನೀವು ನೋಡ್ಬೋದು ಒಂದು ನಾಲ್ಕು ಶವರ್ಮನ ಮಾಡಿದ್ದೆ ಅದರಲ್ಲಿ ಇವಾಗ ಒಂದು ಮಿಕ್ಕಿದೆ ಈ ಪೇಪರೆಲ್ಲ ಹಾಕಿಲ್ಲ ಅಂದ್ರೆ ನಡೆಯುತ್ತೆ ನಾನು ಸ್ವಲ್ಪ ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಅದೇ ಥರ ಇರಲಿ ಅಂತ ಹೇಳ್ಬಿಟ್ಟು ಬಟರ್ ಪೇಪರ್ದೆಲ್ಲ ಹಂಗೆ ಸ್ವಲ್ಪ ರ್ಯಾಪ್ ಮಾಡಿದ್ದೀನಿ ಇನ್ನು ಆ ರೆಸಿಪಿನೂ ಕೂಡ ಇವಾಗ ಇಲ್ಲಿ ಹಾಕ್ತೀನಿ ನಾವು ಹೊರಡೋ ಅಷ್ಟರಲ್ಲಿ ಆ ರೆಸಿಪಿನೂ ಕೂಡ ನೀವು ನೋಡ್ಕೊಂಡು ಬನ್ನಿ ಆಯಿತಾ ಈ ಚಿಕನ್ ಶವರ್ಮ ಮಾಡ್ಕೊಳ್ಳೋದಂತೂ ತುಂಬಾ ಈಸಿ ನಾವು ಹೊರಗಡೆ ಎಲ್ಲ ಶವರ್ಮ ತಗೊಳ್ತೀವಿ ನೋಡಿ ಅದಕ್ಕೆ ಮೈದಾ ಬೇಸ್ನ ಯೂಸ್ ಮಾಡಿರ್ತಾರೆ ಹಾಗೆ ಚಿಲ್ಲಿ ಸಾಸು ಮೊಯೋನಿಸ್ ಇದನ್ನೆಲ್ಲ ಯೂಸ್ ಮಾಡಿರ್ತಾರೆ ಅದಂತೂ ಹೆಲ್ದಿಯಾಗಂತೂ ಇರಲ್ಲ ಆದರೆ ರುಚಿಯಾಗಿರತ್ತೆ ಅಷ್ಟೇ ಆದರೆ ನಾವು ಮನೇಲೇ ಹೆಲ್ದಿಯಾಗಿ ಹಾಗೆ ರುಚಿಯಾಗಿ ಕೂಡ ಈ ಶವರ್ಮಾನ ಮಾಡ್ಕೊಳ್ಬೋದು ಈ ಥರ ಹೆಲ್ದಿ ಲೈಫ್ ಸ್ಟೈಲ್ನ ಶುರು ಮಾಡಿರೋರಿಗಂತೂ ಈ ಥರ ಕ್ರಿವಿಂಗ್ ಆಗ್ತಾನೇ ಇರುತ್ತೆ ಅದು ತಿನ್ನಬೇಕು ಇದು ತಿನ್ನಬೇಕು ಹೊರಗಡೆ ತಿನ್ನಬೇಕು ಅಂತ ಹೇಳಿ ಆ ಥರದವರೆಲ್ಲ ಮನೇಲೆ ನಾವು ಆರಾಮಾಗಿ ಈ ಶವರ್ಮಾನ ಮಾಡ್ಕೊಳ್ಬೋದು ಇದು ಕೂಡ ಸೇಮ್ ಅದೇ ಥರ ಬರುತ್ತೆ ಆದರೆ ಸ್ವಲ್ಪ ಟೈಮ್ ತಗೊಳತ್ತೆ ಅಷ್ಟೇ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಹೋಗ್ತೀನಿ ಯಾಕಂದರೆ ನಿಮಗೂ ಕೂಡ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಮೊದಲನೇದಾಗಿ ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನು ಒಂದು ಬೌಲ್ಗೆ ಒಂದು ಮೂರು ಸ್ಪೂನ್ ಆಗೋವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಇದರ ಜೊತೆಗೆ ಒಂದು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಇನ್ನು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಕಾಲ್ ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಟಿಕೆ ಆಗೋವಷ್ಟು ಅರಶಿನ ಪುಡಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆ ಚಿಕನ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಸೇರಿಸ್ಕೊಳ್ಬೇಕು ಇನ್ನೂ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸನೂ ಕೂಡ ಸೇರಿಸ್ಕೊಂಡಿದ್ದೀನಿ ನಿಂಬೆಹಣ್ಣು ಬದಲು ನಾವು ವಿನೆಗರ್ನ ಕೂಡ ಹಾಕೊಳ್ಬೋದು ನಾನು ನಿಂಬೆಹಣ್ಣೆ ಹಾಕೊಳ್ತಾ ಇದ್ದೀನಿ ಅಷ್ಟೇ ಇಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಬೋನ್ಲೆಸ್ ಚಿಕನ್ ಬ್ರೆಸ್ಟ್ ಪೀಸ್ನ ತೊಗೊಂಡಿದ್ದೀನಿ ಇದನ್ನು ನಾವಲ್ಲೇ ಕಟ್ ಮಾಡಿಸ್ಕೊಂಡು ಬಂದಿದ್ದು ಕಟ್ ಮಾಡಿಸ್ಬಿಟ್ಟಾದರೂ ಸರಿ ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೋದು ಇಲ್ಲಾಂದರೆ ನಾರ್ಮಲ್ ಆಗಿ ಹಂಗೆ ಕೊಡ್ತಾರಲ್ಲ ಬೋನ್ಸ್ನೆಲ್ಲ ತೆಗೆದುಬಿಟ್ಟು ಹಂಗೂ ಕೂಡ ಮಾಡ್ಕೊಳ್ಬೋದು ಈ ಥರ ಮಾಡ್ಕೊಂಡ್ರೆ ನೀಟಾಗಿ ಮಸಾಲೆ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಗಂಟೆ ನಾವು ಎತ್ತಿಟ್ಕೊಂಡು ಬಿಡಬೇಕಾಗತ್ತೆ ಇದು ಚೆನ್ನಾಗಿ ಚಿಕನ್ಗೆ ಮಸಾಲೆ ಎಲ್ಲ ಇಟ್ಕೊಳ್ಬೇಕು ಹಾಗೆ ಚಿಕನ್ ಸ್ವಲ್ಪ ಸಾಫ್ಟ್ ಆಗಬೇಕು ಯಾಕಂದರೆ ನಾವು ಬ್ರೆಸ್ಟ್ ತೊಗೊಂಡು ಮಾಡೋದ್ರಿಂದ ಹಾರ್ಡ್ ಇರುತ್ತೆ ಸ್ವಲ್ಪ ಹಾಗಾಗಿ ನಾವು ಮೊಸರೆಲ್ಲ ಹಾಕಿ ಒನ್ ಅವರ್ ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ತುಂಬ ಸಾಫ್ಟಾಗಿ ಚಿಕನ್ ಬರುತ್ತೆ ಅಂತ ಹೇಳಿ ನಾವು ಒನ್ ಅವರ್ ಎತ್ತಿಡ್ಕೊಂಡ್ಬಿಡ್ತಾ ಇದ್ದೀನಿ ಇವಾಗ ಎರಡನೇದಾಗಿ ಚಿಕನ್ ಶವರ್ಮ ಮಾಡಲಿಕ್ಕೆ ಬೇಸ್ ಅಥವಾ ಬ್ರೆಡ್ ಅಂತ ಹೇಳ್ತಾರಲ್ಲ ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಈಸ್ಟ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಎತ್ತಿಡ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ನುಂದ್ಕೊಳ್ಬೇಕು ಇದು ಚೆನ್ನಾಗಿ ನುಂದಷ್ಟು ಆ ಬೇಸ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಾಗೆ ಸಾಫ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಅದಕ್ಕೆ ನಾನು ಒಂದೂವರೆ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡ್ಬಿಟ್ಟು ನಾವು ಚಪಾತಿಗೆ ಯಾವ ಥರ ಮಿತ್ಕೊಳ್ತೀವಿ ನೋಡಿ ಆ ಥರ ಮಿತ್ಕೊಳ್ಳೋದು ಅಷ್ಟೇ ಅಂದರೆ ತೀರ ನಾತ್ಕೊಳ್ಳೋಕ್ಕೆಲ್ಲ ಹೋಗಬಾರ್ದು ನಾರ್ಮಲಾಗಿ ನಾರ್ಮಲ್ ಆಗಿ ನೋಡಿ ಆ ಥರ ನಾದ್ಕೊಂಡು ಇಟ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ನೀಟಾಗಿ ಇದನ್ನು ಉಂಡೆ ಮಾಡಿಬಿಟ್ಟು ಅದೇ ಬೌಲ್ಗೆ ಇಟ್ಬಿಟ್ಟು ಒಂದು ಟೈಟಾಗಿರೋ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒನ್ ಅವರ್ ಎತ್ತಿಟ್ಬಿಡ್ತೀನಿ ಇವಾಗ ನೀವು ಇದ್ರ ಸೈಜ್ ನೋಡ್ತಿರ್ಬೋದು ಇದು ಎಷ್ಟು ಚಿಕ್ಕದಾಗಿದೆ ಒನ್ ಅವರ್ ಬಿಟ್ಟ ಮೇಲೆ ಸ್ವಲ್ಪ ಅದು ಉಬ್ಕೊಳುತ್ತೆ ಆವಾಗ ಶವರ್ಮ ಬೇಸ್ ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇನ್ನು ನಾನು ಸ್ಟೆಪ್ ತ್ರೀಯಲ್ಲಿ ಸೌತೆಕಾಯಿ ಕ್ಯಾರೆಟ್ ಹಾಗೆ ಟೊಮೊಟೊ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ಸೌತೆಕಾಯಿ ಹಾಗೆ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಕಾಲ್ ಭಾಗದಷ್ಟು ಕ್ಯಾಪ್ಸಿಕಮ್ ಸ್ವಲ್ಪ ಕ್ಯಾಬೇಜ್ ಹಾಗೆ ಒಂದೇ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ ಎಲ್ಲಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಒಂದು ಬೌಲ್ಗೆ ನಾನು ಇದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಡೆಯುತ್ತೆ ಇದೆಲ್ಲ ಇಷ್ಟೇ ಹಾಕೊಳ್ಬೇಕು ಅಂತ ಏನಿಲ್ಲ ನಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೊಳ್ಬೋದು ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಪೆಪ್ಪರ್ ಪುಡಿ ಹಾಗೆ ಸ್ವಲ್ಪ ಉಪ್ಪು ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಉಪ್ಪು ಹಾಗೆ ಪೆಪ್ಪರ್ ಪುಡಿನೆಲ್ಲ ನೋಡ್ಕೊಂಡು ಸೇರಿಸ್ಕೊಳ್ಬೇಕು ಯಾಕಂದರೆ ಎಲ್ಲದಕ್ಕೂ ಕೂಡ ನಾವು ಸೇರಿಸ್ತಾ ಇರೋದ್ರಿಂದ ಉಪ್ಪು ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ ನೋಡಿಕೊಂಡು ಎಷ್ಟು ಬೇಕಷ್ಟು ಸೇರಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಕೂಡ ಸೈಡಲ್ಲಿ ಇದ್ದೀನಿ ಇನ್ನು ನಾಲ್ಕನೇ ಸ್ಟೆಪ್ಪಲ್ಲಿ ನಾನು ಕುಕುಂಬರ್ ಸಾಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಸೌತೆಕಾಯಿ ಸಾಸ್ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಒಂದು ಕುಕುಂಬರ್ನ ತೊಗೊಂಡಿದ್ದೀನಿ ನೀಟಾಗಿ ತುರಿದ್ಕೊಂಡ್ಬಿಟ್ಟು ಇದ್ರ ರಸನೆಲ್ಲ ತೆಕ್ಕೊಳ್ಬೇಕಾಗತ್ತೆ ಒಂದು ವೈಟ್ ಬಟ್ಟೆ ಮೇಲೆ ತುರಿದಿರೋ ಈ ಕುಕುಂಬರ್ ಹಾಕೊಂಡ್ಬಿಟ್ಟು ಇಂಟ್ಕೊಂಡು ಇದರ ಇದ್ರ ರಸ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಡ್ರೈ ಆಗುತ್ತೆ ಈ ರಸನ ನಾವು ಹಂಗೆ ಕುಡೀಲುಬಹುದು ಏನು ಬಿಸಾಕೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಉಪ್ಪು ಹಾಗೆ ಪೆಪ್ಪರ್ ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಇನ್ನೊಂದು ಬೌಲ್ಗೆ ನಾನು ಮಾಮೂಲಿಯಾಗಿ ಅದೇ ಥರ ಬಟ್ಟೆ ಹಾಕೊಂಡ್ಬಿಟ್ಟು ಅದಕ್ಕೆ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೊಸರನ್ನ ಜಾಸ್ತಿ ತಗೊಂಡ್ರು ಕೂಡ ಚೆನ್ನಾಗಿರುತ್ತೆ ನಾನು ಒಂದು ಆರು ಸ್ಪೂನ್ನ ತೊಗೊಂಡಿದ್ದೀನಿ ಒಂದು ಕಾಲು ಲೀಟ್ರಿಗಿಂತ ಕಡಿಮೆ ಅಂತ ಅಂದ್ಕೊಳ್ಳಿ ಅಷ್ಟನ್ನು ತೊಗೊಂಡ್ಬಿಟ್ಟು ಅದನ್ನು ಕೂಡ ನೀರೆಲ್ಲ ತೆಕ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ನಾವು ಈ ಥರ ಎಲ್ಲಾದರೂ ಕಟ್ಬಿಟ್ರೂ ಕೂಡ ನೀರೆಲ್ಲ ಹೋಗ್ಬಿಟ್ಟು ಆ ಮೊಸರು ಸ್ವಲ್ಪ ಗಟ್ಟಿ ಆಗುತ್ತೆ ಇಲ್ಲಾಂದರೆ ನಾವು ಬೇಗ ಮಾಡ್ಕೊಳ್ಬೇಕು ಅಂದರೆ ಈ ಥರ ಕೈಯಲ್ಲಿ ಹಿಂಡ್ಕೊಂಡ್ರೂ ಕೂಡ ಮೊಸರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನೀರಿದ್ರೆ ಇದ್ರೆ ಸ್ವಲ್ಪ ನೀರ್ ಬಿಟ್ಕೊಂಡ್ ಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಈ ತರ ಮಾಡ್ಕೊಳ್ಳೋದು ಇನ್ನು ಇವಾಗ ಆ ನಾವು ತುರಿದಿಟ್ಕೊಂಡಿದ್ವಲ್ಲ ಸೌತೆಕಾಯಿ ತುರಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡರಿಂದ ಮೂರು ಇಳುಕ್ಳು ಬೆಳ್ಳುಳ್ಳಿನ ಸಣ್ಣದಾಗಿ ಈ ಥರ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಗೆ ಪೆಪ್ಪರ್ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣುನ ಸೇರಿಸ್ಕೊಂಡಿದ್ದೀನಿ ಆ ಮೊಸರಿಗೆ ಎಷ್ಟು ಬೇಕು ಉಪ್ಪು ಮತ್ತು ಪೆಪ್ಪರು ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ ಇಷ್ಟು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಟ್ಟರೆ ಈ ಸಾಸ್ ರೆಡಿಯಾಗಿ ಹೋಗ್ಬಿಡುತ್ತೆ ಹಾಗೆ ಇವಾಗ ಐದನೇದಾಗಿ ಚಿಲ್ಲಿ ಸಾಸನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬಿಸಿನೀರಿಗೆ ಒಂದು ಮೂರು ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಹಾಕಿ ಒಂದು ಹತ್ತು ನಿಮಿಷ ನೆನೆಸಿ ಎತ್ತಿಟ್ಕೊಳ್ತಾ ಇದ್ದೀನಿ ಆ ಮೆಣ್ಸಿನ್ಕಾಯಿ ಸ್ವಲ್ಪ ಸಾಫ್ಟ್ ಆಗೋವರೆಗು ಅಷ್ಟೇ ಇವಾಗ ಒಂದು ಜಾರ್ಗೆ ನಾನು ಒಂದು ಅರ್ಧದಷ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಕಿಲುಗಳು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ನಾನು ರಾತ್ರಿನೇ ನೆನೆಸಿಟ್ಬಿಟ್ಟಿದ್ದೆ ಅದನ್ನ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾವು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದು ನೋಡಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಅದ್ರ ನೀರನ್ನೆಲ್ಲ ತೆಗೆದುಬಿಟ್ಟು ಇವಾಗ ಇದಕ್ಕೆ ಇದನ್ನ ಹಾಕ್ಕೊಂಡು ಒಂದು ಸ್ಪೂನ್ ಆಗೋವಷ್ಟು ವಿನೆಗರ್ನ ಸೇರಿಸ್ಕೊಳ್ಬೇಕಾಗತ್ತೆ ವೈಟ್ ವಿನೆಗರ್ ಆ್ಯಪಲ್ ಸೈಡರ್ ವಿನೆಗರ್ ಎರಡೂ ಆಗುತ್ತೆ ಆ್ಯಪಲ್ ಸೈಡರ್ ವಿನೆಗರ್ ಸ್ವಲ್ಪ ಫ್ಲೇವರು ಜಾಸ್ತಿ ಇರುತ್ತೆ ಆದರೆ ವೈಟ್ ವಿನೆಗರ್ನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಪೆಪ್ಪರ್ ಪುಡಿ ಹಾಗೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಚಿಟಿಕೆ ಆಗೋವಷ್ಟು ಜೀರಿಗೆ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಗೆ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣ ಸೇರಿಸ್ಕೊಂಡಿದ್ದೀನಿ ಇನ್ನು ಒಂದು ಸ್ಪೂನ್ ಆಗೋವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಸಣ್ಣಗಾಗೋಕ್ಕೆ ನೀರನ್ನ ಹಾಕೊಳ್ಬೇಕಾಗತ್ತೆ ಅಷ್ಟೇ ಇಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಂಡ್ಬಿಟ್ರೆ ಈ ರೆಡ್ ಸಾಸ್ ಅಥವಾ ಕೆಂ ಚಟ್ನಿ ರೆಡಿನೇ ಆಗೋಗ್ಬಿಡುತ್ತೆ ಇವಾಗ ಆರನೇದಾಗಿ ಶವರ್ಮಾಗೆ ಡಿಪ್ ಮಾಡ್ಕೊಳ್ಳೋಕ್ಕೆ ಅಥವಾ ಅದ್ರ ಮೇಲೆ ಹಾಕೊಳ್ಳೋಕ್ಕೆ ನಾನು ಮಯೋನಿಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಗೋಡಂಬಿನ ನೆನೆಸಿಟ್ಕೊಂಡಿರೋದನ್ನ ಸೇರಿಸ್ಕೊಂಡು ಒಂದು ಎರಡು ಎಳ್ಳು ಬೆಳ್ಳುಳ್ಳಿ ಪೆಪ್ಪರ್ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ನಿಂಬೆಹಣ್ಣು ಒಂದು ನಿಂಬೆಹಣ್ಣಲ್ಲಿ ಒಂದು ಕಾಲು ಭಾಗದಕ್ಕಿಂತ ಕಡಬೆ ನಿಂಬೆಹಣ್ಣ ಸೇರಿಸ್ಕೊಂಡಿದ್ದೀನಿ ಹಾಗೆ ವೈಟ್ ವಿನೆಗರ್ ಒಂದು ಟೀ ಸ್ಪೂನ್ ಆಗೋವಷ್ಟು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಸಣ್ಣದಾಗಿ ರುಬ್ಕೊಳ್ತಾ ಇದ್ದೀನಿ ಮಯೋನಿಸ್ತಾನ ಸುಮಾರಷ್ಟು ಸಲ ತೋರಿಸಿದ್ದೀನಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ ಹಾಗೆ ಸುಮ್ಮನೆ ತೋರಿಸ್ತೆ ಅಷ್ಟೇ ಇಷ್ಟನ್ನು ಮಾಡಿ ನಾನು ಎಲ್ಲಾನು ಸೈಡಲ್ಲಿ ಇದ್ದೀನಿ ಇದನ್ನೆಲ್ಲ ಮಾಡ್ಕೊಳ್ಳೋವಷ್ಟರಲ್ಲಿ ಸುಮಾರು ಒಂದು ಗಂಟೆ ಆ ಟೈಮ್ ಆಗೇ ಹೋಗ್ಬಿಡುತ್ತೆ ಯಾಕಂದರೆ ತರಕಾರಿನೆಲ್ಲ ಕಟ್ ಮಾಡ್ಕೊಳ್ಳೋದು ಈ ಸಾಸ್ಗಳನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕಾಗುತ್ತಲ್ಲ ಹಾಗಾಗಿ ಯಾಕಂದರೆ ನಾನು ಮೊದಲೇನೇ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ಬಿಟ್ಟಿರೋದು ಇದೇ ಉದ್ದೇಶಕ್ಕೆ ಅದು ಮ್ಯಾರಿನೇಟ್ ಆಗೋ ಅಷ್ಟರಲ್ಲಿ ಮಿಕ್ಕಿದ ಕೆಲಸ ಎಲ್ಲ ಬಿಡ್ಬೋದು ಅಷ್ಟರಲ್ಲಿ ಅದು ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅಂತ ಹೇಳಿಬಿಟ್ಟೆ ನಾನು ಮೊದಲು ಆ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ಬಿಟ್ಟೆ ಹಾಗೆ ಬೇಸ್ಗು ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ಇವಾಗ ಚಿಕನ್ನು ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ನೀವು ನೋಡ್ತಿರ್ಬೋದು ಇದನ್ನು ನಾವು ಒಂದು ಐರನ್ ಪಾತ್ರೆಯಲ್ಲಿ ಕುಕ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ನಾವು ಸ್ಟೀಲ್ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಐರನ್ ಪಾತ್ರೆ ಇದ್ರೆ ಒಂಥರ ಚೆನ್ನಾಗಿರುತ್ತೆ ರುಚಿ ಅಂತ ಹೇಳ್ಬಿಟ್ಟು ನಾನು ಐರನ್ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಕಡಾಯಿಗೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಚಿಕನ್ದು ಬ್ರೆಸ್ಟು ಅದನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಮೀಡಿಯಂ ಫ್ಲೇಮಲ್ಲೇ ನಾವು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಈ ಥರ ಹುರ್ಕೊಂಡ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಬಿಟ್ಬಿಟ್ರೆ ಸ್ವಲ್ಪ ನೀರೆಲ್ಲ ಬಿಟ್ಕೊಳುತ್ತೆ ಅದು ಈಗ ನೋಡ್ತಿರ್ಬೋದು ನೀವು ನೀರೆಲ್ಲ ಬಿಟ್ಕೊಂಡಿದೆ ಈ ನೀರು ಬಿಟ್ಕೊಂಡಿದ್ದಾದ್ಮೇಲೆ ನಾವು ಚೆನ್ನಾಗಿ ಡ್ರೈ ಮಾಡ್ಕೊಂಡು ಬೇಕಾಗುತ್ತೆ ಇದನ್ನ ನಾವು ಮತ್ತೆ ಲಿಡ್ ನ ಕ್ಲೋಸ್ ಮಾಡಿ ಬೇಯಿಸಿಕೊಳ್ಳೋದೇನು ಬೇಡ ಒಂದು ಸ್ವಲ್ಪ ಲೋ ಫ್ಲೇಮ್ ನ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದು ನೀರೆಲ್ಲ ಡ್ರೈ ಆಗಿ ಚಿಕನ್ ಕೂಡ ಚೆನ್ನಾಗಿ ಬೆಂದ್ಕೊಳುತ್ತೆ ಈ ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗೋಕೆ ಒಂದು ಹದಿನೈದು ನಿಮಿಷ ಟೈಮ್ ಆದ್ರೂ ಹಿಡಿಯುತ್ತೆ ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಟೈಮ್ ಹಿಡಿಯುತ್ತೆ ಅಂತಾನೆ ಅನ್ಕೊಳ್ಳಿ ಯಾಕಂದ್ರೆ ನಾವು ಮೀಡಿಯಂ ಫ್ಲೇಮಲ್ಲಿ ಲೋ ಫ್ಲೇಮ ಅಲ್ಲಿ ಮಾಡ್ಕೊಂತೀವಲ್ಲ ಹಾಗಾಗಿ ಇವಾಗ ನಾನು ಈ ಮಗ್ಚಕಾಯಿ ಬರುತ್ತೆ ನೋಡಿ ಅದನ್ನ ತಗೊಂಡ್ಬಿಟ್ಟು ಚೆನ್ನಾಗಿ ಈ ತರ ಬೀಟ್ ಮಾಡ್ಕೊಂತ ಇದ್ದೀನಿ ಅಂದ್ರೆ ನೀಟಾಗಿ ನಾವು ಈ ತರ ಹೊಡ್ಕೊಳ್ಬೇಕು ಚಿಕನ್ ಎಲ್ಲ ಈ ಶವರ್ಮ ಮಾಡಬೇಕಾದ್ರೆ ಮಾಡ್ತಾರೆ ನೋಡಿ ಚಾಕುಲಿ ಹಿಂಗೆ ಕಟ್ ಮಾಡ್ಕೊಳ್ತಾರೆ ನೋಡಿ ಅದೇ ಥರ ನಾನು ಈ ಥರ ಆ ಕೈನ ತಗೊಂಡು ಮಾಡ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಪುಡಿ ಪುಡಿ ಆಗೋ ಥರ ಆದರೆ ಚೆನ್ನಾಗಿರುತ್ತೆ ಅದು ಸಪ್ರೇಟ್ ಪೀಸ್ ಪೀಸ್ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅದು ನೀಟಾಗಿ ಆ ಥರ ನಾವು ಬೀಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ತರಕಾರಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಭಾಗದಷ್ಟು ಮಾತ್ರ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಇನ್ನೊಂದು ನಂದು ಅರ್ಧನೇ ಎತ್ತಿಟ್ಕೊಂಡಿದ್ದೀನಿ ಇಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ನಾವು ಹಂಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ ಜಾಸ್ತಿ ಬೆಂದ್ಕೊಳೋದು ಏನು ಬೇಕಾಗಿಲ್ಲ ಆ ಬಿಸಿಗೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಅಷ್ಟಾದ್ರೆ ಸಾಕಾಗುತ್ತೆ ಇವಾಗ ನೀವು ನೋಡ್ತಿರ್ಬೋದು ಶವನವಾಗೆ ಚಿಕನ್ ಕೂಡ ರೆಡಿ ಆಗೋಯ್ತು ನಾನು ಒಂದು ಸ್ವಲ್ಪ ತಿಂದು ಕೂಡ ನೋಡ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬಂದಿದೆಯಾ ಹೆಂಗ್ ಬಂದಿದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ತುಂಬಾನೇ ಸಾಫ್ಟ್ ಆಗಿ ಬಂದಿತ್ತು ಚಿಕನ್ನು ಹಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿತ್ತು ನಾವು ಮೊಸರಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿದ್ರಿಂದ ಚಿಕನ್ ತುಂಬಾನೇ ಸಾಫ್ಟ್ ಆಗಿ ಬಂದಿತ್ತು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಅದ್ರ ಕೆಲಸ ಮುಗೀತು ಇನ್ನು ನಾವು ಚಪಾತಿ ಥರ ಬೇಸ್ನಲ್ಲಿ ಅಟ್ಟಿಸ್ಕೊಳ್ಬೇಕಾಗತ್ತೆ ಇದನ್ನ ಇವಾಗ ನಾನು ತೆಗೆದು ನೋಡ್ತಾ ಇದ್ದೀನಿ ಸ್ವಲ್ಪ ಉಬ್ಬಿದೆ ನೋಡ್ತಿರ್ಬೋದು ನೀವು ನಾವು ಮೊದಲು ಎಷ್ಟು ಉಂಡೆನ ಇಟ್ಟಿದ್ದು ಅದಕ್ಕಿಂತ ಡಬಲ್ ಸೈಜ್ ಆಗಿದೆ ಇನ್ನು ಸ್ವಲ್ಪ ಹೊತ್ತಿಟ್ಟರೆ ಇನ್ನೂ ಸ್ವಲ್ಪ ಉಪ್ಪುಕೊಳುತ್ತೆ ನನಗೆ ಟೈಮ್ ಇರಲಿಲ್ಲ ಒಂದು ಗಂಟೆ ಇಟ್ಟೆ ಅಷ್ಟೇ ನೀವು ಒಂದು ಒಂದೂವರೆ ಗಂಟೆನಾದರೂ ಇಡಿ ಆವಾಗ ಇನ್ನೂ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಒಂದು ಗಂಟೆ ಇಟ್ಟರು ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ ಬರುತ್ತೆ ನಾನಿವಾಗ ಇದನ್ನು ಉಂಡೆ ಮಾಡಿಕೊಂಡು ಸೇಮ್ ನಾವು ಚಪಾತಿ ಚಪಾತಿನ ಯಾವ ಥರ ಲಟ್ಟಿಸ್ಕೊಳ್ತೀವಿ ನೋಡಿ ಆ ಥರ ಲಟ್ಟಿಸ್ಕೊಳ್ಬೇಕು ಆದರೆ ಚಪಾತಿ ಥರ ಲಟ್ಟಿಸ್ಕೊಳ್ಳೋಕ್ಕೆಲ್ಲ ಹೋಗ್ಬಾರ್ದು ನಾವು ಪೂರಿಗೆ ಮಾಡ್ಕೊಳ್ತೀವಲ್ಲ ಸೈಜು ಅಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಸ್ವಲ್ಪ ದಪ್ಪದಾಗೆ ಮಾಡ್ಕೊಳ್ಬೇಕು ನಾವು ತೀರ ತೆಳ್ಳಿಗೆ ಮಾಡ್ಕೊಂಡ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ನಾವು ನೋಡಿರ್ತೀವಿ ನಿಮಗೆ ಸಾಮಾನ್ಯವಾಗಿ ಗೊತ್ತಾಗಿ ಗೊತ್ತಿರುತ್ತೆ ಶವರ್ಮಾಗೆಲ್ಲ ಯಾವ ಥರ ಲಟ್ಟಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅದೇ ಥರ ನಾನು ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೀಟನ್ನ ಕೆಳಗಡೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಹಾಗೆ ಲಾಸ್ಟ್ ಬ್ಲಾಗಲ್ಲಿ ನಾನು ನಿಮಗೆಲ್ಲ ಕೇಳಿದ್ದೆ ನಾನು ಬ್ಲಾಗಲ್ಲಿ ಈ ಥರ ಕುಕ್ಕಿಂಗ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿರೋದ್ರಿಂದ ನಿಮಗೇನಾದರೂ ಇದೆಯಾ ವಿಡಿಯೋಸ್ನ ನೋಡಲಿಕ್ಕೆ ಅಂತ ಹೇಳಿ ಅದರಲ್ಲಿ ಸುಮಾರಷ್ಟು ಜನ ಕಮೆಂಟ್ ಮೂಲಕ ತಿಳಿಸಿದ್ದೀರಾ ನಾವು ನಿಮ್ಮ ನಿಮ್ಮ ಬ್ಲಾಗ್ನ ನೋಡೋದೇ ಈ ಥರ ಕುಕ್ಕಿಂಗೋಸ್ಕರ ಕುಕ್ಕಿಂಗ್ನ ಸ್ಟಾಪ್ ಮಾಡಬೇಡಿ ಇದೇ ಥರ ಬ್ಲಾಗ್ನ ಮಾಡ್ಕೊಂಡು ಹೋಗಿ ಅಂತ ಹಾಗೆ ಇನ್ನು ಕೆಲವರು ನನಗೆ ಸಜೆಸ್ಟ್ ಮಾಡಿದ್ದೀರಾ ನೀವು ಸಪ್ರೇಟು ಬ್ಲಾ ಕುಕ್ಕಿಂಗ್ ಚಾನೆಲ್ನ ಓಪನ್ ಮಾಡಿ ಅದರಲ್ಲಿ ರೆಸಿಪೀಸ್ನೆಲ್ಲ ಅಪ್ಲೋಡ್ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೆ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇನ್ನು ಸಪ್ರೇಟ್ ಕುಕ್ಕಿಂಗ್ ಚಾನಲ್ನ ಓಪನ್ ಮಾಡಿ ಅದರಲ್ಲಿ ಅಪ್ಲೋಡ್ ಇನ್ನೂ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ನಾನು ಆ ಥರ ಮಾಡಲಿಕ್ಕೆ ಇವಾಗ ಸದ್ಯಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ನಾನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಇದೇ ತರ ಸೇಮ್ ನನ್ನ ಬ್ಲಾಗಲ್ಲಿ ಕುಕ್ಕಿಂಗ್ನು ತೋರಿಸ್ಕೊಂಡು ಹಾಗೆ ನಮ್ಮ ಡೈಲಿ ರುಟೀನ್ ಮಾಡ್ಕೊಂಡು ಹೋದ್ರೆ ಇವಾಗ ಇಬ್ಬರಿಗೂ ಕೂಡ ಬೇಜಾರಾಗಲ್ಲ ಅಂದ್ರೆ ಕುಕ್ಕಿಂಗ್ ನೋಡಬೇಕು ಅನ್ನೋರ್ಗೂ ಕೂಡ ಬೇಜಾರಾಗಲ್ಲ ಹಾಗೆ ವ್ಲಾಗ್ ನೋಡಬೇಕು ಅನ್ನೋರ್ಗೂ ಕೂಡ ಬೇಜಾರಾಗಲ್ಲ ಅಂತ ಹೇಳ್ಬಿಟ್ಟು ಎರಡೂ ಮಿಕ್ಸ್ ಮಾಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನು ಇವಾಗ ವಾರ್ಮಾಗೆ ಬೇಸ್ನ ನಾನು ನೀಟಾಗಿ ಲಟ್ಟಸ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಈ ಥರ ಲೋ ಫ್ಲೇಮಲ್ಲೇ ಎರಡು ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ ನಾವು ಐ ಫ್ಲೇಮ್ ಮಾಡಿ ಬೇಯಿಸ್ಕೊಳ್ಳೋಕೆ ಹೋಗ್ಬಾರ್ದು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಐ ಫ್ಲೇಮ್ ಮಾಡಿದ್ರೆ ಅದು ಬೇಗ ಮೇಲ್ಗಡೆ ಎಲ್ಲ ಬೆಂದ್ಕೊಂಡ್ಬಿಟ್ಟಿರತ್ತೆ ಒಳಗಡೆ ಬೆಂದಿರಲ್ಲ ಯಾಕಂದರೆ ಇದನ್ನು ಸ್ವಲ್ಪ ನಾವು ದಪ್ಪಕ್ಕೆ ಲಟಸ್ಕೊಂಡಿದ್ದೀವಲ್ಲ ಹಾಗಾಗಿ ಇವಾಗ ನೋಡ್ತಿರ್ಬೋದು ನೀವು ಮೈದಾದಲ್ಲಿ ಮಾಡೋ ಥರನೇ ಸೇಮ್ ಬಂದಿದೆ ಅದೇ ಥರ ಉಪ್ಕೊಂಡು ತುಂಬಾ ಸಾಫ್ಟಾಗಿ ಬಂದಿದೆ ಮೈದಾದಲ್ಲಿ ಮಾಡೋ ಬೇಸ್ಕು ಹಾಗೆ ಗೋಧಿ ಹಿಟ್ಟಲ್ಲಿ ಮಾಡೋ ಈ ಬೇಸ್ಕು ಏನಷ್ಟು ಡಿಫ್ರೆನ್ಸ್ ಅಂತಲೇ ಅನ್ನಿಸ್ತಾ ಇಲ್ಲ ರುಚಿಲಿ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ ಅಷ್ಟೇ ಹೊರ್ತು ಎಲ್ಲ ಒಂದೇ ಥರನೇ ಬರುತ್ತೆ ಹಾಗೆ ಇದು ಹೆಲ್ದಿಯಾಗಿ ಕೂಡ ಇರುತ್ತೆ ನಾವು ಮೈದಾ ಇಟ್ಟಿಗೆ ಹೋಲಿಸ್ಕೊಂಡ್ರೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಶವರ್ಮಗೆ ನಾವು ಏನೇನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಚಿಕನ್ ಮತ್ತು ತರಕಾರಿನೆಲ್ಲಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಕಡೆ ಆ ಬೇಸ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ಕುಕುಂಬರ್ ಸಾಸ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ತರಕಾರಿನೆಲ್ಲ ಹೆಚ್ಚಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ರೆಡ್ ಚಟ್ನಿ ಕೂಡ ರೆಡಿಯಾಗಿದೆ ಇದ್ರ ಜೊತೆಗೆ ಸ್ವಲ್ಪ ಬಟರ್ ಪೇಪರ್ನು ಕೂಡ ತಗೊಂಡಿದ್ದೀನಿ ಸ್ವಲ್ಪ ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಮಯೋನಿಸ್ನು ಕೂಡ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ತಟ್ಟೆ ಮೇಲೆ ಒಂದು ಬಟರ್ ಪೇಪರ್ನ ಇಟ್ಕೊಳ್ತಾ ಇದ್ದೆ ಇದು ಆಪ್ಷನಲ್ ನಿಮ್ಮ ಮನೆ ಇದ್ರೆ ಬಟರ್ ಪೇಪರ್ನ ಬಳಸ್ಕೊಳ್ಳಿ ಇಲ್ಲ ಅಂದರೆ ಮಾಮೂಲಿಯಾಗಿ ಹಾಗೆ ಕೂಡ ರೋಲ್ ಮಾಡ್ಕೊಳ್ಬೋದು ಆದರೆ ಅದು ಅಷ್ಟೊಂದು ಸರಿಯಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಬಟರ್ ಪೇಪರ್ನ ತೊಗೊಂಡಿರೋದು ಅಷ್ಟೇ ಇವಾಗ ಬಟರ್ ಪೇಪರ್ ಮೇಲೆ ಒಂದು ಬೇಸ್ನ ನಾನು ಒಂದು ಮುಕ್ಕಾಲು ಭಾಗ ಅಷ್ಟು ಇಟ್ಬಿಟ್ಟು ಇನ್ನು ಕಾಲು ಭಾಗ ಈಚೆ ಕಡೆ ಬರೋ ಥರ ಇಟ್ಕೊಂಡಿದ್ದೀನಿ ನೀವೀಗ ನೋಡ್ತಿರ್ಬೋದು ಹಾಗೆ ಇದ್ರ ಮೇಲೆ ನಾನು ಕುಕುಂಬರ್ ಸಾಸ್ನ ಇಟ್ ಮಾ ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಒಂದು ಸ್ಪೂನ್ ಆಗೋವಷ್ಟು ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಕೂಡ ಚೆನ್ನಾಗೇ ಇರತ್ತೆ ಏನಷ್ಟೊಂದು ಚೆನ್ನಾಗಿರೋಲ್ಲ ಅಂತ ಏನಿಲ್ಲ ಹಾಗೆ ನಾವು ರೆಡ್ ಚಟ್ನಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ರೆಡ್ ಸಾಸ್ ಅದು ಇವಾಗ ಒಂದು ಸ್ಪೂನ್ ಆಗೋವಷ್ಟು ಸೇರಿಸ್ಕೊಂಡು ಅದೇ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ನಾನು ಶವರ್ಮಾನ ರೆಡಿ ಮಾಡಿಟ್ಕೊಂಡಿದ್ದೆ ನೋಡಿ ಚಿಕನ್ ಮತ್ತು ತರಕಾರಿನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋವಷ್ಟು ಸೇರಿಸ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು ಹಂಗೆ ಹಾಕೊಬೇಕು ಹಿಂಗೆ ಹಾಕ್ಕೋಬೇಕಂತ ಏನಿಲ್ಲ ನಾವೊಬ್ಬರು ಎಷ್ಟು ತಿಂತೀವಿ ಅದನ್ನು ನೋಡಿಕೊಂಡು ನೀವು ಈ ಥರ ಮಾಡ್ಕೊಳ್ಬೋದು ಅದ್ರ ಮೇಲೆ ನಾನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಇದನ್ನೆಲ್ಲ ಸಪ್ರೇಟಾಗಿ ಸ್ವಲ್ಪ ಎತ್ತಿಟ್ಕೊಂಡಿದೆ ನೋಡಿ ಅದನ್ನು ಸ್ವಲ್ಪ ಹಾಕ್ಕೊಂಡು ಅದ್ರ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮಯೋನಿಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಈ ಥರ ಸೇರಿಸ್ಕೊಂಡು ಬೋದು ಅಥವಾ ಸಪ್ರೇಟಾಗಿ ಡಿಪ್ ಮಾಡ್ಕೊಂಡು ಕೂಡ ತಿನ್ಬೋದು ನಮ್ಗೆ ಹೆಂಗೆ ಬೇಕು ಹಂಗೆ ನಾವು ತಿನ್ಕೊಳ್ಬೋದು ಇವಾಗ ಇದನ್ನ ನಾನು ಸ್ವಲ್ಪ ರೋಲ್ ತರ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಬಟರ್ ಪೇಪರ್ನೇ ನೀಟಾಗಿ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮಾಮೂಲಿಯಾಗಿ ಹೊರಗಡೆ ಎಲ್ಲ ಕೊಡ್ತಾರೆ ನೋಡಿ ಬಟರ್ ಪೇಪರ್ನ ನೀಟಾಗಿ ಸುತ್ತಬಿಟ್ಟು ಕೈಲಿ ಇಟ್ಕೊಳ್ಳೋ ತರ ಸೇಮ್ ಅದೇ ತರ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ನಾವು ಹೊರಗಡೆ ತಿಂತಾ ಇದ್ದೀವಿ ಅನ್ನೋ ತರನೇ ಫೀಲ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ಕೊಂಡಿರೋದು ಅಷ್ಟೇ ಈಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಶವರ್ಮ ಬಂದಿದೆ ಅಂತ ಹೇಳ್ಬಿಟ್ಟು ಇನ್ನು ಈ ಶವರ್ಮ ಜೊತೆಗೆ ಸ್ವಲ್ಪ ನಾನು ಕಲ್ಲಂಗಡಿ ಎಣ್ಣೆ ಜ್ಯೂಸ್ ಮಾಡ್ಕೊಂಡಿದ್ದೆ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗೆ ಈ ಥರ ಶವರ್ಮ ಎಲ್ಲ ಏನಾದರೂ ಮಾಡಿಕೊಟ್ಟಾಗ ಅವ್ರಿಗೆ ಸೈಡಲ್ಲಿ ಏನಾದರೂ ಜ್ಯೂಸ್ ಇರಬೇಕು ಇಲ್ಲಾಂದರೆ ಅವರು ಕೋಕ್ ತೊಗೊಂಡು ಬಂದು ಕುಡಿದ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಜ್ಯೂಸ್ನೇ ಮಾಡ್ಕೊತೀನಿ ಅದಕ್ಕಿಂತ ಇದೇ ಬೆಸ್ಟ್ ಅಂತ ಹೇಳ್ಬಿಟ್ಟು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಅದೇ ಥರ ನಾನು ಮಾಡ್ಕೊಂಡಿರೋದು ಅದನ್ನ ರೋಲ್ ಮಾಡಕ್ಕಾಗಲ್ಲ ಕವರಲ್ಲಿ ಹಿಂಗ್ ಸುತ್ತಿದ್ರೆ ಅದ್ ನೀಟಾಗಿ ಕುತ್ಕೊಳ್ಳೋದು ಗೋಧಿ ಗೋಧಿ ತರಾನೇ ಇಲ್ಲ ಇದು

ನಾವು ಊಟ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಹೋಗೋಣ ಅಂತ ಹೇಳಿ ಹೊರಟುವ ಅಲ್ಲಿ ಹೊರಟ್ರೆ ನಮ್ಮದೊಂಥರ ಅಪಜಿತಿ ಆಗೋಯಿತು ಸುಮಾರು ಒಂದು ಅರ್ಧ ಭಾಗದಷ್ಟು ನಾವು ಹೋಗಿದ್ದೀವಿ ಅದು ಎಲ್ಲಿ ಫ್ಲೈಓವರ್ ಮೇಲೆ ಹೋಗ್ತಾ ಇರೋದು ಕೆಳಗಡೆ ಹೋಗಲಿಲ್ಲ ಟ್ರಾಫಿಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಮೇಲುಗಡೆನೆ ಹೋಗೋಣ ಅಂತ ಹೇಳಿ ಹೊರಟುವ ಅದನ್ನ ನೋಡಿದ್ರೆ ಮಧ್ಯದಲ್ಲಿ ಬೈಕು ಪಂಚರ್ ಆಗೋಯಿತು ಅದು ಎಂಥ ಜಾಗದಲ್ಲಿ ಅಂದರೆ ಸದ್ಯ ಆ ಫ್ಲೇಓವರ್ ಮಧ್ಯದಲ್ಲಿ ಆಗೋಗ್ಬಿಟ್ಟಿದ್ರೆ ಕಷ್ಟ ಆಗೋಗ್ಬಿಡೋದು ಇನ್ನೇನು ನಾವು ಇಳಿಬೇಕು ಆ ಟೈಮಲ್ಲಿ ಬೈಕು

ಇವಾಗ ನೀರು ಕುಡಿಸ್ತಾ ಇದ್ದೀನಿ ಅಡಿ ಫ್ಲೈಓವರ್ ಮೇಲೆ ಅರ್ಧ ದಾರಿಲಿ ಆಫ್ ಆಗೋಯ್ತು ಏನು ಮಾಡೋದು ಪಂಚರ್ ಆಗೋಯ್ತು ಬಿಸ್ಲಲ್ಲಿ ನಡ್ಕೊಂಡು ಬಂದು ಅಲ್ಲಿ ವೇಟ್ ಮಾಡಿ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು ಸ್ವಲ್ಪ ಹೊತ್ತು ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಯಾಕಪ್ಪ ಬಂದು ಇವತ್ತು ಅಂತ ಅನ್ನಿಸ್ಬಿಡ್ತು ಹಾಗಾಗಿ ನನ್ನ ಹಸ್ಬೆಂಡ್ ಸ್ವಲ್ಪ ತಮಾಷೆಯಾಗಿ ಮಾತಾಡ್ತಾ ನಗಿಸ್ತಾ ಇದ್ರು ಈಗ ಬಂದ್ಬಿಟ್ಟಿದ್ದೀವಿ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬರೋಣ ಮತ್ತೆ ವಾಪಸ್ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಇನ್ನು ಅಲ್ಲಿಂದ ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಬಂದು ಅಲ್ಲಿ ಕೆಲವೊಂದು ಬಟ್ಟೆಗಳನ್ನೆಲ್ಲ ನೋಡ್ತಾ ಇದ್ದು ಪ್ರೈಸ್ ಎಲ್ಲ ಎಷ್ಟು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಟೈಮ್ ಈ ಥರ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದಿರೋದು ನಾನು ಯಾವತ್ತೂ ಮುಂಚೆ ಬಂದಿರಲಿಲ್ಲ ಇನ್ನು ಅಲ್ಲಿ ಬ್ಯಾಗ್ ಕಲೆಕ್ಷನ್ಸ್ ಅನ್ನಿಸ್ತು ಹಾಗೆ ಸ್ಲಿಪ್ಪರ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ಇಲ್ಲಿ ಏನು ತಗೊಳ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆದ್ರೆ ಸ್ಲಿಪ್ಪರ್ ಏನಾದರೂ ತಗೊಳ್ಬೇಕು ಮದುವೆಗಳಿಗೆಲ್ಲ ಅಥವಾ ಈ ತರ ಬ್ಯಾಗ್ನೆಲ್ಲ ತಗೊಳ್ಬೇಕು ಅಂದ್ರೆ ಇಲ್ಲಿಗೆ ಬರಬೇಕು ಎಷ್ಟೊಂದು ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಗೊತ್ತಾ ತುಂಬಾನೇ ಚೆನ್ನಾಗಿತ್ತು ಆದ್ರೆ ನನಗೆ ಬೇಕಾಗಿರೋ ತರ ಎಲ್ಲ ಇಲ್ಲಿ ಸಿಗ್ಲಿಲ್ಲ ಇಲ್ಲಿಗೆ ಬಂದ್ರೆ ಯಾವ ರೋಡ್ ಹೋಗಿ ಯಾವ ರೋಡ್ ಇಂದ ವಾಪಸ್ ಬರಬೇಕು ಅನ್ನೋದೇ ಗೊತ್ತಾಗಲ್ಲ ಗಾಡಿ ಹುಡ್ಕೋಕ್ಕೆ ಒಂದು ಅರ್ಧ ಗಂಟೆ ಟೈಮ್ ತಗೊಂಡಿದ್ದಾರೆ ನನ್ನ ಮೇಲೆ ಹೇಳ್ತಾರೆ ಗಾಡಿಯಲ್ಲಿ ನಿನ್ಸಿದ್ದೀನಿ ಮರ್ತೋಗ್ಬಿಟ್ಟಿತ್ತು ಅಂತ ಮರ್ತೋಗ್ಬಿಟ್ಟಿದ್ದಾಳೆ ಅಂತ ನಿಜವಾಗ್ಲೂ ಗೊತ್ತಾಗಲಿಲ್ಲ ಈ ಕಡೆ ಯಾವ್ದೋ ರಾಂಗ್ ರೂಟ್ ಬಂದಿದ್ಯಾ ಅಂದ್ರೆ ರಾಂಗ್ ರೂಟ್ ಅಂತ ಅನ್ಸಿದ್ದು ಎಲ್ಲ ಒಂದೇ ಥರ ಸೂರಾದೆ ರೋಡ್ ಯಾವ ರೋಡ್ಗೋಗಿ ಯಾವ ಹುಡುಗಿ ಬರ್ಬೇಕಂತ ಗೊತ್ತಾಗಲ್ಲ ಇನ್ನು ನನಗೆ ಶಾಪಿಂಗ್ ಮಾಡೋಕೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾಕಂದರೆ ಸ್ವಲ್ಪ ಜನ ಜಾಸ್ತಿ ಇದ್ದರು ಅದಲ್ಲದೆ ನನಗೆ ಅಷ್ಟೊಂದು ಕಲೆಕ್ಷನ್ ಕೂಡ ಇಷ್ಟ ಆಗಲಿಲ್ಲ ಜ್ಯುವೆಲ್ರೀಸ್ತೆಲ್ಲ ಹಾಗಾಗಿ ಬೇಡ ಬಾರಪ್ಪು ನಾವು ಮಲ್ಲೇಶ್ವರಂಗೆ ಹೋಗ್ಬಿಡೋಣ ನಮಗೆ ಇಲ್ಲೆಲ್ಲ ಸೆಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಮತ್ತೆ ಕರ್ಕೊಂಡು ಬರ್ತಾ ಇದೆ ಇನ್ನು ಬರುವಾಗ ಅಲ್ಲಿ ಮಾವಿನಣ್ಣೆಲ್ಲ ರೋಡಲ್ಲಿ ಎಷ್ಟು ಚೆನ್ನಾಗಿಟ್ಕೊಂಡಿದ್ರು ಅಂದರೆ ಒಂದು ಕಾಲು ಅಷ್ಟು ಬರೀ ಹಣ್ಣನ್ನೇ ಇಟ್ಟಿದ್ರು ರೋಡ್ ಫುಲ್ಲು ಬರೀ ಮಾವಿನ ಹಣ್ಣು ಆ ಸ್ಮೆಲ್ಲಿಗೆ ಟೆಂಪ್ಟ್ ಆಗ್ತಾ ಇತ್ತು ತಗೊಳ್ಳೋಣ ತೊಗೊಳೋಣ ಅಂತ ಹೇಳ್ಬಿಟ್ಟು ಬಿಟ್ಟು ಹಾಗಾಗಿ ನಾವು ಕೂಡ ಮಾವಿನಣ್ಣ ಸ್ವಲ್ಪ ಪರ್ಚೇಸ್ ಮಾಡ್ದೋ ಇದು ತರ ರೆಡ್ ಚೆನ್ನ ಇರಲ್ವಾ ಅದು ಮುಂದೆ ಇರೋದು ಟೇಸ್ಟ್ ನೋಡಕ್ಕೆ ಅರ್ಧ ಅತ್ತಂತ ಇದೆ ಚೆನ್ನ ಅಲ್ಲಿಂದ ನಾವು ಮಲ್ಲೇಶ್ವರಂ ಬರೋಷ್ಟರಲ್ಲಿ ಒಂದು ಐದು ಗಂಟೆ ಆಗಿತ್ತು ನನಗೆ ಬೇರೆ ಏನು ಬೇಕಾಗಿರಲಿಲ್ವಲ್ಲ ಬರೀ ಜ್ಯುವೆಲ್ರೀಸ್ ಬೇಕಿತ್ತು ಅಷ್ಟೇ ಹಾಗಾಗಿ ಮೊದಲು ನಾವು ಜ್ಯುವೆಲ್ರೀಸ್ನ ತೊಗೊಂಡ್ಬಿಡೋಣ ಅಂತ ಹೇಳಿ ಹೋದೆ ಅಲ್ಲಿ ನನ್ನ ಕಸಿನ್ಗೆ ಕೆಲವೊಂದು ಫೋಟೋಸ್ನೆಲ್ಲ ಕಳಿಸಿದೆ ಅವಳಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ನಾನು ಇಲ್ಲೇ ತೊಗೊಂಡು ಬಿಡ್ತೀನಿ ಏನು ಬೇಡ ಬಿಡಕ್ಕ ನಿನಗೇನು ಬೇಕೋ ತಗೋ ಅಂತ ಅಂದ್ಲು ಹಾಗಾಗಿ ನನಗೇನು ಜಾಸ್ತಿ ಬೇಕಾಗಿರಲಿಲ್ಲ ನನಗೆ ಬೇಕಾಗಿರೋ ಥರ ಜ್ಯುವೆಲ್ರೀಸ್ ನನಗೆ ಅಲ್ಲಿ ಸಿಕ್ಕಲಿಲ್ಲ ಸಿಕ್ಕಿದ್ರು ಕೂಡ ತುಂಬಾ ರೇಟ್ ಅಂತ ಅನ್ನಿಸ್ತು ಹಾಗಾಗಿ ಸಿಂಪಲ್ ಆಗಿರೋದನ್ನ ಒಂದು ತೊಗೊಂಡು ಬಂದೆ ಮ್ಯಾಚ್ ನೋಡ್ಕೊಂಡು ಮಾವಿನ ಹಣ್ಣು ಕಟ್ ಮಾಡಿದ ಹಾಗೆ ಬಂದು ಮುಖ ತೊಳಿಲಿಲ್ಲ ಏನಿಲ್ಲ ಅಯ್ಯೋ ಫಸ್ಟ್ ತಿನ್ಬೇಕು ಮುಖ ತೊಳೆಯೋದು ಏನು ಮಾಡ್ತೀರಾ ಪಟ್ಟೆ ಅಶವಾಗಿ ಇದ್ರ ಇದ್ರ ಹೇಳಿದ್ರಲ್ಲ ಅವರು ಅಲ್ಲ ಅಲ್ಲ ಅದೇನೋ ಸಿಂಧೂರ ಮಾವಿನ ಹಣ್ಣು ಆಮೇಲೆ ಅಂದ್ರೆ ಅವರು ನನಗೆ ಕರೆಕ್ಟಾಗಿ ನೆನ್ಪು ಬರುತ್ತ ನಾನು ಫಸ್ಟ್ ಟೈಮ್ ಕೇಳಿದ್ದು ಅದಕ್ಕೆ ಇದು ತಗೊಂಡು ಇದೊಂದು ಕೆಜಿನ ಕೆಜಿನ ಅಮೃತ ಇದ್ದಂಗೈತೆ ಆಮೇಲೆ ಈ ಮಾವಿನ ಹಣ್ಣು ನೋಡಿದಿರಾ ನಾವು ಇದನ್ನ ಜೀರಿಗೆ ಮಾವಿನ ಹಣ್ಣು ಅಂತ ಅಂತೀವಿ ಉಪ್ಪಿನಕಾಯಿ ಮಾಡ್ತಾರೆ ಅದಲ್ಲದೆ ಇದು ಹಣ್ಣಾದ್ಮೇಲೆ ಒಂಥರ ನಾರ್ ನಾರ್ ಥರ ತಿನ್ನಕ್ಕೆ ಚೆನ್ನಾಗಿರುತ್ತೆ ಪುಟಾಣಿದು ರುಚಿ ಮಾತ್ರ ಒಂಥರ ಚೆನ್ನಾಗಿರುತ್ತೆ ಇದು ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ನಮ್ಮ ಕಡೆ ಇದನ್ನ ನಾವು ಜೀರಿಗೆ ಮಾವಿನ ಹಣ್ಣು ಅಂತೀವಿ ನೀವೇನಂತೀರ ಅವ್ರಿಗೆ ಗೊತ್ತೇ ಇಲ್ಲ ಅದು

ಇದು ಜುಬ್ಬಾ ಪೈಜಾಮಾನೆ ಇದು ಹಂಗೆ ಇರೋದು ಆ ಥರದ್ನ ಕೊಡ್ಸಿದ್ರು ಅದೇನೋ ಇಷ್ಟ ಆಯ್ತು ಅಂತ ಹೇಳಿ ನಾನು ಸುಮ್ಮನೆ ಇದು ಇಷ್ಟ ಆಯ್ತು ತಪ್ಪು ತಗೊತೀನಿ ಅಂದೆ ತಗೋ ತಗೋ ಚೆನ್ನಾಗೈತೆ ತಗೋ ತಗೋ ಅಂತ ಕೊಡ್ಸಿದ್ರು ಆಮೇಲೆ ಇದೊಂದು ಪ್ಯಾಂಟ್ ತಗೊಂಡೆ ಈ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಗೊತ್ತಾ ಇದು ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಇದು ಎಂಟ್ನೂರು ರೂಪಾಯಿ ಸಾವಿರದ ಇನ್ನೂರೇನೋ ಹೇಳಿದ್ರು ಎಂಟ್ನೂರು ರೂಪಾಯಿ ಕೊಟ್ಟು ಎಂಟ್ನೂರು ರೂಪಾಯಿ ಅಲ್ಲ ಎಯ್ಟ್ ಅಂಡ್ರೆಡ್ ರುಪೀಸ್ ಇದು ನೋಡಿ ಮದುವೆ ದಿನ ಹಾಕೊಳ್ಳೋಣ ಅಂತ ಅಂತೇಳಿ ನಾವು ನಾವಿದ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಹೋಗಿ ಅಲ್ಲೇ ಕೇಳಿದ್ದು ಅದೇ ಶಾಪಲ್ಲಿ ಕೇಳಿದ್ದು ಆಯಿತಾ ಆವಾಗ ಎಂಟುನೂರು ರೂಪಾಯಿ ಹೇಳಿದ್ರು ಇವಾಗ ನಾನ್ನೂರು ರೂಪಾಯಿ ಕೊಟ್ಟರು ಆರು ತಿಂಗಳಿಗೆ ಎಷ್ಟು ರೇಟ್ ಕಡಿಮೆ ಆಗಿಬಿಟ್ಟಿದೆ ಮದುವೆ ಸೀಸನ್ ಇತ್ತಲ್ಲ ಆವಾಗ ರೇಟ್ ಇದನ್ನು ತೊಗೊಂಡಿದ್ದೀನಿ ಒಂದು ಮರೂನ್ ಕಲರ್ ಸೀರೆ ಇದೆ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನೆಕ್ ತಗೊಂಡೆ ಅಷ್ಟೇ ಇಷ್ಟೇ ಶಾಪಿಂಗು ಇದಿಷ್ಟನ್ನು ತೊಗೊಂಡು ಬರೋದು ನಾವು ಸುಮಾರು ಒಂದು ಆರು ಅವರ್ ಹೋಗಿದ್ದೀವಿ ನಿಮಗೆ ತಪ್ಪು ಎಕ್ಸ್ಪೀರಿಯನ್ಸು ಕಮರ್ಷಿಯಲ್ಸ್ ಅಪ್ಪ ನೀನು ಸವಾಸನೇ ಬೇಡ ನನಗೆ ಬಸ್ ಫ್ರೀ ಐತೆ ಬಸ್ಸಲ್ಲಿ ಹೋಗ್ಬಿಡು ನಮಗೆ ಪ್ರಾಣ ಹಿಂಸೆ ಕೊಡಬೇಡ ಬಿಸಿಲಲ್ಲಿ ಬೈಕ್ ಬೇರೆ ಪಂಚರ್ ಆಗಿ ನಮ್ಮ ಕಥೆ ಯಾಕೆ ಬೇಕಾದ್ರೆ ಬೈಕ್ ಪಂಚರ್ ಆಯ್ತಾ ಹೌದ್ ಸರಿ ಆಯ್ತು ನೋಡೋಣ ಸುಮ್ಮನ ಅದು ಏನೋ ಪಂಚರ್ ಆಗ್ಬಿಟ್ಟಿದೆ ಅಂತ ಬರುವಾಗ ನಾನು ಒಂದ್ ಕೆಜಿ ಸೀಬೆ ಹಣ್ಣು ಒಂದ್ ನೂರ್ ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ನಂಗೆ ಅಶ್ವಾಗ್ತಿತ್ತು ಅಂತ ಒಂದೇ ಒಂದ್ ತಿಂದೆ ಆಯ್ತಾ ಎಲ್ಲಿಂದ ಬರ್ಬೇಕಾದ್ರೆ ನೀಟ್ ಆಗಿ ಬಂದಿದ್ದಾರೆ ಇನ್ನೇನ್ ನಮ್ಮ ಮನೆ ಹತ್ರ ಬರಬೇಕು ಅಲ್ಲಿ ಏನದು ಬಿಡ್ಜು ಹಾ ಟೋಲ್ ಅದೇ ಟೋಲ್ ಹಿಂದೆಗಡೆ ಬಿಡ್ಜು ಆ ಟೋಲ್ ಇಂದ ಬ್ರಿಡ್ಜ್ ಅಲ್ಲಿ ಬೀಳ್ಸ್ಬಿಟ್ರು ನಾನ್ ಬೀಳ್ಸಿಲ್ಲಮ್ಮ ಅದೇ ಅದು ಗಾಡಿ ಫಾಸ್ಟ್ ಆಗಿ ಬದಾಯಿದ್ವಲ್ಲ ನಾರ್ಮಲ್ ಆಗಿ ಗಾಳಿಗೆ ಕವರ್ ಅಲ್ವಾ ಅದಕ್ಕೆ ಕಿತ್ತುಕೊಂಡು ಬಂಬುಡೈತೆ ಇಳು ತಗಳಣ ಅನ್ನೋಷ್ಟರಲ್ಲಿ ಅಲ್ಲಿ ಆಗ್ಲೇ ನಾಲ್ಕೈದು ಕಾರ್ಗಳು ಬಂದು ಚಟ್ನಿ ಮಾಡ್ಬಿಟ್ಟು ಮಾಡ್ಬಿಟوا ಇನ್ನೇನಂತಗಳೋ ಅದೇ ಓದಿ ಸಿಬೇಂಡ್ ಚಟ್ನಿ ಆಗೋಯ್ತು ಇವತ್ತು ಎಲ್ಲಾ ಫುಲ್ ರೋಡ್ ಅಲ್ಲಿ ಕ್ಲೀನ್ ಮಾಡಿ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಎಲ್ಲಾ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದೆ ಇನ್ನ ಅಡಿಗೆ ಮಾಡೋ ಕೆಲಸ ಏನಿಲ್ಲ ಯಾಕಂದರೆ ಅವ್ರು ಹಣ್ಣು ತಿನ್ಕೊಂಡು ಹೋದ್ರಲ್ಲ ಇನ್ನು ನಾನು ಕೂಡ ಹಣ್ಣು ತಿಂದೆ ನನಗೆ ಹೊಟ್ಟೆ ತುಂಬ ತುಂಬ ಮತ್ತಿನ್ನೇನು ಊಟ ಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ ಇನ್ನು ಒಂದು ಅರ್ಧದಷ್ಟು ಶವರ್ಮ ಇದೆ ಅದನ್ನ ಅವ್ರು ಬಂದು ತಿನ್ಕೊಂತಾರಂತೆ ನನಗೆ ಅದು ಸಾಕಾಗುತ್ತೆ ಬೇರೆ ಏನೋ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಹಂಗಾಗಿ ಅಡುಗೆ ಏನು ಮಾಡಿಲ್ಲ ಇನ್ನು ಬಿಸ್ಲಲ್ಲಿ ಮಧ್ಯಾಹ್ನ ಹೊರಗಡೆ ಹೋಗಿದ್ವಲ್ಲ ಎಷ್ಟು ಬಿಸ್ಲಿತ್ತು ಅಂದರೆ ಅಪ್ಪ ದೇವ್ರೆ ಸಕ್ಕತ್ತು ರೋಡ್ ರೋಡಲ್ಲಿ ಪಕ್ಕ ಹೋಗ್ತಾ ಇದ್ರೆ ರೋಡಿಂಗ್ ಹೊಡಿತಾ ಇದೆ ಅಷ್ಟೊಂದು ಬಿಸಿಲಿತ್ತು ಹಾಗಾಗಿ ಸ್ವಲ್ಪ ಟ್ಯಾನ್ ಕೂಡ ಆಗಿದೆ ಸ್ಕಿನ್ ಎಲ್ಲ ನನ್ನ ಹಸ್ಬೆಂಡ್ಗೂ ಕೂಡ ಫುಲ್ ಟ್ಯಾನಾಗಿ ಹೋಗ್ಬಿಟ್ಟಿದೆ ಹಂಗಾಗಿ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ತಾ ಇದ್ದೀನಿ ಈ ಥರ ಇನ್ಸ್ಟೆಂಟಾಗಿ ಎಲ್ಲ ರಿಮೂವ್ ಮಾಡಬೇಕು ಅಂತ ಅಂದರೆ ಈ ಪ್ಯಾಕ್ನ ನಾವು ಆರಾಮಾಗಿ ಮಾಡ್ಕೊಂಡು ಬಿಡ್ಬೋದು ಏನಾದರೂ ಹೊರ್ಗಡೆ ಹೋಗಿ ಬಂದಾಗ ತುಂಬ ಬಿಸಿಲಿತ್ತಪ್ಪ ಫುಲ್ಲೆಲ್ಲ ಫೇಸ್ ಎಲ್ಲ ಅನ್ನಿಸ್ತಾ ಇದೆ ಅನ್ನುವಾಗ ಈ ಪ್ಯಾಕ್ ನ ನಾವು ಆರಾಮಾಗಿ ಮನೇಲೆ ಮಾಡ್ಕೊಂಡ್ ಬಿಡ್ಬೋದು ಇವಾಗ ಅದನ್ನ ಯಾವ ತರ ಮಾಡೋದು ಅನ್ನೋದನ್ನ ಕೂಡ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ಇವಾಗ ಒಂದು ಬೌಲ್ಗೆ ನಾನು ಒಂದು ಸ್ಪೂನ್ ಆಗೋವಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಮಸೂರ್ ದಾಲ್ ಅಥವಾ ಮೈಸೂರು ಬೇಳೆ ಅಂತಾರೆ ನೋಡಿ ಅದನ್ನು ಸೇರಿಸ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣದಾಗಿ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ ಇದ್ರ ಜೊತೆಗೆ ಇವಾಗ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಅರಶಿನದ ಪುಡಿ ಹಾಗೆ ಒಂದು ಪ್ಯಾಕೆಟು ಬ್ರೂ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಮೊಸರು ಇದ್ರ ಜೊತೆಗೆ ಒಂದೇ ಒಂದು ಸ್ಪೂನ್ ಆಗೋವಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಪ್ಯಾಕ್ ರೆಡಿಯಾಗಿ ಹೋಗ್ಬಿಡತ್ತೆ ಅಷ್ಟೇ ಇದನ್ನು ನಾವು ಇವಾಗ ಇದನ್ನು ನಾನು ಫೇಸ್ಗೆ ಹಾಗೆ ನೆಕ್ಕಗೆಲ್ಲ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಇದನ್ನು ನಾವು ಹ್ಯಾಂಡ್ಸ್ಗೂ ಕೂಡ ಅಪ್ಲೈ ಮಾಡ್ಬೋದು ಹಾಗೆ ಲೆಗ್ಸ್ಗೂ ಕೂಡ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಡ್ರೈ ಆಗ್ಲಿಕ್ಕೆ ಬಿಟ್ಬಿಟ್ಟು ಸ್ನಾನಕ್ಕೆ ಹೋದ್ರೆ ಆಯಿತು ಇವತ್ತಿನ ಬ್ಲಾಗೂ ಕೂಡ ಇಷ್ಟೇ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್